ಈಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿದ್ದಾರೆ, ಏನು ಕ್ರಮಗಳನ್ನು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ವಿ, ಅದು ಮುಂದುವರಿಯುತ್ತೆ, ಈ ತಿಂಗಳು ಕೊನೆವರೆಗೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಎರಡನೇ ವಾರದ ಕರ್ಫ್ಯೂ ಶನಿವಾರ ಮತ್ತು ಭಾನುವಾರ ಇವತ್ತು ರಾತ್ರಿಯಿಂದ ಅದು ಮುಂದುವರಿಯುತ್ತೆ. ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿದ್ದಾರೆ, ಏನು ಕ್ರಮಗಳನ್ನು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ವಿ, ಅದು ಮುಂದುವರಿಯುತ್ತೆ, ಈ ತಿಂಗಳು ಕೊನೆವರೆಗೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಎರಡನೇ ವಾರದ ಕರ್ಫ್ಯೂ ಶನಿವಾರ ಮತ್ತು ಭಾನುವಾರ ಇವತ್ತು ರಾತ್ರಿಯಿಂದ ಅದು ಮುಂದುವರಿಯುತ್ತೆ. ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಲ್ಪ ನಷ್ಟ ಮತ್ತು ಕಷ್ಟ ಇದೆ, ನಾನು ಒಪ್ಕೊಳ್ತೀನಿ. ಆದರೆ ನಮ್ಮೆಲ್ಲರ ರಕ್ಷಣೆಗೋಸ್ಕರ, ಜನರ ಆರೋಗ್ಯಕ್ಕೋಸ್ಕರ ಕೆಲವು ತೀರ್ಮಾನಗಳು, ಸರ್ಕಾರದ ತೀರ್ಮಾನಗಳು, ಸಮಯೋಚಿತ ತೀರ್ಮಾನಗಳು, ಅದಕ್ಕೆಲ್ಲರೂ ಕೂಡ ಗೌರವವನ್ನು ಕೊಡಬೇಕು, ಸಹಕರಿಸಬೇಕು ಅಂತ ನನ್ನ ಮನವಿಯನ್ನು ಮಾಡ್ತೀನಿ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಸರ್ಕಾರ ಯಾವ ನಡೆಯನ್ನ ಅನುಸರಿಸ್ತಾ ಇದೆ ಅಂತ ಹೇಳಿ. ಒಂದು, ಪ್ರಧಾನಿಗಳನ್ನು ಮೆಚ್ಚಿಸಲೇಬೇಕು ಈ ವಿಚಾರದಲ್ಲಿ, ಲಾಕ್ಡೌನ್ ಮಾಡಲಾರ್ದೇ ಕ್ರಮ ಕೈಗೊಳ್ಳುವಂಥದ್ದು, ಅದನ್ನು ಹೊರತುಪಡಿಸಿದರೆ ಈಗ ನಿರ್ಬಂಧಗಳನ್ನು ಹೇರುವಂಥ ಕೆಲಸಕ್ಕೆ ಮುಂದಾಗ್ಬೋದು. ಏನು ಓಡ್ತಾ ಇದೆ ಆರೋಗ್ಯ ಸಚಿವರ ಈ ಆಲೋಚನೆಗಳು? ಅರುಣ್, ನಿನ್ನೆ ಪ್ರಧಾನಮಂತ್ರಿಗಳ ಸಭೆಯಲ್ಲೂ ಕೂಡ ಲಾಕ್ಡೌನ್ ಅನ್ನು ಹೊರತುಪಡಿಸಿ ಬೇರೆ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನುವಂತಹ ಸೂಚನೆಯನ್ನು ಪ್ರಧಾನಿಗಳು ಕೊಟ್ಟಿದ್ರು. ರಾಜ್ಯ ಸರ್ಕಾರ ಕೂಡ ಅದೇ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣ್ತಿದೆ. ಕ್ಲಿಯರ್ ಆಗಿ ಆರೋಗ್ಯ ಸಚಿವರು ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ನಾವು ಲಾಕ್ಡೌನ್ ಮಾಡೋದಿಲ್ಲ, ಮೊದಲ ಎರಡು ಅಲೆಯಲ್ಲಿ ಲಾಕ್ಡೌನ್ ಮಾಡಿ ಎಷ್ಟು ದೊಡ್ಡದ ಸಮಸ್ಯೆ ಆಯಿತು ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಆರ್ಥಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ನಿರ್ಬಂಧ ಆದರೆ ಜನರ ಜೀವನ ಕೂಡ ಕಷ್ಟ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಲಾಕ್ಡೌನ್ ಮಾಡೋದಿಲ್ಲ, ಆದರೆ ಅದನ್ನು ಹೊರತುಪಡಿಸಿ ಕಠಿಣ ನಿಯಮಗಳನ್ನು ಜಾರಿಗೆ ತರ್ತೀವಿ ಅನ್ನುವಂಥದ್ದು. ಈಗಾಗಲೇ ನಿಯಮಗಳಿದ್ದಾವೆ, ಅದಕ್ಕೆ ಮತ್ತಷ್ಟು ಆ್ಯಡ್ ಆನ್ ಮಾಡಿಕೊಂಡು ತಜ್ಞರ ಸಲಹೆಯನ್ನು ತೆಗೆದುಕೊಂಡು ಮತ್ತಷ್ಟು ಕಠಿಣ ನಿಯಮಗಳನ್ನು ತೆಗೆದುಕೊಂಡು ಬರ್ತೀವಿ ಅನ್ನುವಂತಹ ಮಾತುಗಳನ್ನು ಸುಧಾಕರ್ ಅವರು ಹೇಳ್ತಿದ್ರು. ಎಸ್ಪೆಷಲಿ ಬೆಂಗಳೂರಿಗೆ, ಯಾಕಂದ್ರೆ ಕೊರೋನಾ ಸೋಂಕು ಅತ್ಯಂತ ಪೀಕ್ಗೆ ತಲುಪ್ತಾ ಇರೋದ್ರಿಂದ ಬೆಂಗಳೂರಿಗೆ ಮತ್ತಷ್ಟು ಕಠಿಣಾತಿ ಕಠಿಣ ನಿಯಮಗಳನ್ನು ತರುವಂತ ನಿಟ್ಟಿನಲ್ಲಿ ಆ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದು. ಸೋಮವಾರ ತಜ್ಞರ ಜೊತೆ ಸಭೆ ಇದೆ, ಆ ಒಂದು ಸಭೆಯಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆ ಮತ್ತೆ ಮುಂಜಾಗ್ರತಾ ಕ್ರಮಗಳನ್ನು ಮತ್ತೆ ಕಠಿಣ ನಿಯಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಸುಧಾಕರ್ ಹೇಳಿರುವಂಥದ್ದು. ಅದು ವೀಕೆಂಡ್ ಕರ್ಫ್ಯೂನ ಮುಂದುವರಿಸೋದಿರ್ಬೋದು, ನೈಟ್ ಕರ್ಫ್ಯೂನ ಮತ್ತಷ್ಟು ಅವಧಿಯನ್ನು ವಿಸ್ತರಣೆ ಮಾಡೋದಿರಬಹುದು, ಮತ್ತೆ ಇನ್ನಷ್ಟು ನಿರ್ಬಂಧಗಳನ್ನು ಹಾಕೋದಿರಬಹುದು, ಹೀಗೆ ಅನೇಕ ಕ್ರಮಗಳನ್ನು ಜಾರಿಗೆ ತರುವಂತಹ ಸುಳಿವನ್ನು ಸುಧಾಕರ್ ಅವರು ನೀಡಿದ್ದಾರೆ. ಒಟ್ಟಾರೆಯಾಗಿ ಲಾಕ್ಡೌನ್ ಇರೋದಿಲ್ಲ, ಆದರೆ ಅದರದೇ ಪ್ರಮಾಣದಂತಹ ಕಠಿಣ ನಿಯಮಗಳನ್ನು ಜಾರಿಗೆ ತರ್ತೀವಿ ಅನ್ನುವಂಥ ಮಾತುಗಳನ್ನು ಸುಧಾಕರ್ ಅವರು ಹೇಳ್ತಿರುವಂಥದ್ದು. ಅರುಣ್.